ಸಿಡಿ ಸರ್ಕಾರದಲ್ಲಿ ನೀವು ಮುಚ್ಚಾಕ್ಲಿಲ್ವಾ? ಏನ್ ಮತ್ತೆ ಸಿಡಿ ಬಂದು ನಿಮ್ಮ ಮಂತ್ರಿ ಮೇಲೆ ಬಂದಾಗ ಏನ್ ಮಾಡಿದ್ರು? ಯಾರು ಕ್ರಿಯೇಟರ್ ಅವ್ರಿಗೆ ಗೊತ್ತು, ಗೊತ್ತಲ್ಲ. ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ ಟಿವಿಯಲ್ಲಿ ಏನ್ ಬಂದಿದೆ ಅಂದ್ಬಿಟ್ಟು ನೋಡಿ. ನೀವೇ ಸಿಡಿ ಪಕ್ಷ, ನೀವೇ ನಮ್ದು ಬರ್ಲಿಲ್ಲ. ಈಗ ನಿಮ್ ಮಂತ್ರಿಗಳು ಮಂತ್ರಿಗಳು ಕೋಟಿಂದ ಸ್ಟೇಟ್ ತಗೊಂಡ್ಬಂದವ್ರು ಯಾರು? ನಿಮ್ಮ ಕೋಟಿಂದ ಸ್ಟೇಟ್ ತಗೊಂಡ್ಬಂದವ್ರು ಸಿಡಿ ಸರ್ಕಾರ ಅಂತ ನಾವ್ ಹೇಳಿಲ್ಲ. ಸಿಡಿಯಿಂದ ಕೋಟಿಂದ ಸ್ಟೇಟ್ ತಗೊಂಡ್ಬಂದವ್ರು ನಿಮ್ಮ ಮಂತ್ರಿಗಳು ಸರ್. ಅಲ್ಲಿ ಕೇಳಿ, ಅಲ್ಲಿ ಯಾವ್ದಿದೆ ಅಂತ ಅಲ್ಲಿ ಕೇಳಿ ಸರ್. ಯಾರು ಹೇಳಿದ್ದು ಸಿಡಿ ಸರ್ಕಾರ ಅಂತ? ಬರೀ ಸಿಡಿ ಯಾರೆಲ್ಲ ಇವತ್ತು ಕೋಟಿಂದ ಆರ್ಡರ್ ತಗೊಂಡ್ ಬಂದವ್ರು ಯಾರು? ಅಲ್ಲ, ಸಿಡಿಗೆ ಯಾರು ತಗೊಂಡ್ ಬಂದವರು? ಮಾಡಿಸ್ಕೊಂಡವ್ರು ಅಲೋ ಮಾಡ್ಬಿಡ್ತೀನಿ. ಆಯ್ತು, ಈಗ ಐ ಡಿಮ್ಯಾಂಡ್ ನಿಮ್ ಕಡೆ ನ್ಯಾಯಾಂಗ ತನಿಖೆ ಆಗಲಿ. ಕಾಂಗ್ರೆಸ್ ನ್ಯಾಯಾಂಗ ತನಿಖೆ ಆಗಲಿ. ಸತ್ಯ ಹೊರಬರ್ಬೇಕಾರೆ ಯಾಕೆಂತಂದ್ರೆ ಇವತ್ತು ಇಡೀ ಜನ ಮಾತಾಡ್ತಾ ಇದ್ದಾರೆ. ತಹಸೀಲ್ದಾರ್ ಕಚೇರಿ ಹೋದ್ರೆ ಲಂಚ, ಅದನ್ನ ಹೇಳ್ಸಿ ಸಾಕು. ಪೊಲೀಸ್ ಸ್ಟೇಷನ್ ಹೋದ್ರೆ ಲಂಚ, ಅವ್ರ ಬಾಯಲ್ಲಿ ಏನೇನ್ ಬಂತು. ಒಂದ್ ನಿಮಿಷ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಅದಕ್ಕೆ ಹೇಳ್ತಾ ಇದ್ ಬೇರೆ ಏನು ಬೇಡ್ರಪ್ಪ. ಯತ್ನಾಳ್ ಏನ್ ಹೇಳಿದಾರೆ ಅದನ್ನ ತಿರ್ಗಾ ರಿಪೀಟ್ ಮಾಡ್ತೀವಿ ಸಾಕು. ಈಗ